ಕಾರ ಶಾಸಕ ವರ್ತೂರ್ ಪ್ರಕಾಶ್ ವೃಂದ ಕ್ಷೇತ್ರದ ಕಾರ್ಯಕರ್ತರಿಗೆ ಭರ್ಜರಿ ಬಾಡೂಟ ಹಾಕಿಸಲು ಸಿದ್ಧತೆ ನಡೆಸಿದ್ದಾರೆ. ನಮ್ಮ ಕೋಲಾರ ನಗರದ ಬೇರೇಗೌಡ ಕಾಲೋನಿಯ ನಿವಾಸದ ಬಳಿ ಬಾಡೂಟಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಶಾಸಕರ ಬೆಂಬಲಿಗರಿಂದ ಹೆದ್ದಾರಿ ರಸ್ತೆಗೆ ಪೆಂಡಾಲ್ ಹಾಕಿ ರಸ್ತೆಯನ್ನ ಬಂದ್ ಮಾಡಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. 500 ಕೆಜಿ ಮಟನ್, 500 ಕೆಜಿ ಚಿಕನ್ ಅಡಿಗೆ ಮಾಡಿಸುತ್ತಿದ್ದಾರೆ. ಏನೋ ಊಟ ಹಾಕಿಸುತ್ತಿರುವ ಪ್ರಕಾಶ್ ವಿರುದ್ಧ ಜಿಲ್ಲಾ ಬಿಜೆಪಿ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.